ಕಾಂಗ್ರೆಸ್ ಕಾರ್ಯಕರ್ತರನ್ನ ಭೇಟಿ ಮಾಡಬೇಕು ಅಂತ ಬಂದಿದ್ದೀನಿ. ಅದಾದಮೇಲೆ ಮಟ್ಟಕ್ಕೆ ಹೋಗ್ತಾ ಇದ್ದೀನಿ. ಈ ಮಧ್ಯೆ ನಮ್ಮ ಈ ಭಾಗದ ಕೆಲವು ಇರಿಗೇಷನ್ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಹೊತ್ತು ರಿವ್ಯೂ ಮಾಡ್ತೀನಿ. ಇಷ್ಟು ಕಾರ್ಯಕ್ರಮ ನಮ್ಮ ಕಾರ್ಯಕರ್ತರನ್ನ ಭೇಟಿ ಮಾಡ್ತೀನಿ. ಯಾರಿದ್ದಾರೆ? ಯಾರೀ ನಿನ್ನೆ ಮನೆ ಎಲ್ಲ ಕೂತ್ಕೊಂಡು ಗಂಟೆ ಗಂಟೆ ಮಾತಾಡಿದ್ದೀವಿ. ಅವ್ರು ಇಲ್ಲಿಲ್ಲ, ಬೆಂಗಳೂರಲ್ಲಿದ್ದಾರೆ. ಅವರೆಲ್ಲ ಮೈಸೂರಲ್ಲಿದ್ದಾರೆ. ಲಕ್ಷ್ಮಿ ಅವ್ರ ಮನೇಲಿ ಇವತ್ತು ಅವ್ರ ಮಗನ ನಾಮಕರಣ ಇದೆ. ಅವರು ಭದ್ರಾವತಿಯಲ್ಲಿದ್ದಾರೆ. ನಾನು ಬಹುತೇಕ ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿರೋದಿಲ್ಲ. ಖಾಸಗಿ ಅಂದರೆ ಮಠದ ಕಾರ್ಯಕ್ರಮಕ್ಕೆ ಬಂದಿದ್ದು. ನಾನು ಅಫೀಷಿಯಲ್ಲು ಬೇರೆ ಬೇರೆ ಗೌರ್ಮೆಂಟ್ ಕಾರ್ಯಕ್ರಮ ಇತ್ತು ಅಂತಂದರೆ ನಾನು ಎಲ್ಲರಿಗೂ ಇನ್ಫಾರ್ಮ್ ಮಾಡಿಬಿಟ್ಟು ಬರ್ತಿದ್ದೆ. ಸೊ ನಿನ್ನೆ ರಾತ್ರಿ ಡಿಸಿಷನ್ ತೊಗೊಂಡೆ ಬರಬೇಕು, ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ. ಅವ್ರದ್ದೆಲ್ಲ ಎಲ್ಲೆಲ್ಲೋ ಕಾರ್ಯಕ್ರಮ ಸೆಟ್ ಆಗಿದೆ. ನಮ್ಮ ಇವರು ಕೌಜಲ್ಗೆ ಅವ್ರಿಗೆ ಪಾಪ ಆರೋಗ್ಯ ಏನೋ ಸರಿಯಿಲ್ಲಂತೆ. ಅವೆಲ್ಲ ಏನೇನು ಇರ್ತದೆ ಅವೆಲ್ಲ ನನಗೆ ರಿಸೀವ್ ಮಾಡೋಕ್ಕೆ ಬರಲಿಲ್ಲ, ಅದು ಬರಲಿಲ್ಲ ಅಂತ ನೀವು ಯಾಕೆ ಅದಕ್ಕೆ ಏನೋ ಕಲ್ಪನೆ ಮಾಡಿ? ನನಗೆ ಯಾರ ಬಗ್ಗೆನೂ ಏನೂ ಇಲ್ಲ. ನೂರ ಮೂವತ್ತಾರು ಜನ ಶಾಸಕರು ಏನಿದ್ದಾರೆ ಅವರೆಲ್ಲ ನಮ್ಮವರೇ. ಅವೆಲ್ಲ ಸುಮ್ಮನೆ ನಿಮಗೆ ಪಾಪ ಏನೋ ಒಂದು ನ್ಯೂಸ್ ಬೇಕು, ಬಿ ಜೆ ಪಿಯವ್ರಿಗೆ ನ್ಯೂಸ್ ಬೇಕು, ಒಂದು ಬಿ ಜೆ ಪಿ ನಿಮಗೇನೋ ಒಂದೇನು ನ್ಯೂಸ್ ಮಾಡಿಸ್ತಾರೆ. ನನ್ನ ಹತ್ರ ಇನ್ನ ಮೊನ್ನೆ ಸಿಕ್ಕಿದ್ರು, ನಾ ಇದೆಲ್ಲ ಏನ್ ಮಾತಾಡಿಲ್ಲ. ಕೆಲವರೇನ ಕುಸಿ ನೋಡ್ಬೇಕು ಅಂತಿದ್ರಂತೆ ಈ ಭಾಗದವರೆಲ್ಲ. ಬೆಳಗಾವಿಯಿಂದಲೇ ಬಂಡಾಯ ಆರಂಭ ಆಗುತ್ತೆ ಅನ್ನುವಂಥದ್ದು ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಬಿಜೆಪಿ ಮಹಾನಗರ ಅಧ್ಯಕ್ಷರಲ್ಲಿ ಜಯೇಶ್ ಪಟೇಲ್ ಒಂದು ಭಾಷಣ ಕೇಳಿದಿರ ಅಸೆಂಬ್ಲಿಲಿ? ಹೈದರಾಬಾದ್ ಬಿಜೆಪಿ ಇದಿರ್ಲಿ, ಜಯೇಶ್ ಪಟೇಲ್ರು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದಾಗ ಒಂದು ಭಾಷಣ ಹಾಕಿ ಮಾಡಿದ್ರು. ಡಾಕ್ಯುಮೆಂಟ್ ತೆಗೆದು ಓದಿ. ಸರ್ 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 ಸರ್